ಅಂದರೆ ಚುನಾವಣೆ ಇದ್ರ ಪ್ರಕಾರ ಬಿಜಾಪುರ 30 ನಗರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ಅಭ್ಯರ್ಥಿಯಾಗಿ ಇವತ್ತು ಸಾಂಕೇತ ಈಗಾಗಲೇ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ನಾಳೆ 18ನೇ ತಾರೀಕಿಗೆ ನಮ್ಮ ಸನಾತನ ಧರ್ಮದ ಒಂದು ಒಳ್ಳೆಯ ಮುಹೂರ್ತ ನೋಡಿ 18ನೇ ತಾರೀಕಿಗೂ ಸಹಿತ ಅವತ್ತು ನಾಮಪತ್ರವನ್ನು ಸಲ್ಲಿಸುವಂಥದ್ದು ಮಾಡ್ತೇನೆ. ನನ್ನ ಮೇಲೆ ವಿಶ್ವಾಸ ಇಟ್ಟು ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು, ಶ್ರೀ ಅಮಿತ್ ಶಾ ಅವರು, ನಡ್ಡಾ ಅವರು, ರಾಜ್ಯ ಬಿಜೆಪಿ ನಾಯಕರೆಲ್ಲರೂ ಕೂಡಿ ಮತ್ತೊಮ್ಮೆ ವಿಜಯಪುರ ನಗರದ ಅಭಿವೃದ್ಧಿ ಕಳೆದ 5 ವರ್ಷದಲ್ಲಿ ದಾಖಲೆ ರೀತಿಯಲ್ಲಿ ಇವತ್ತು ವಿಜಯಪುರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಏನಾಗಿದೆ, ವಿಜಯಪುರದಲ್ಲಿ ಶಾಂತಿ ನೆಮ್ಮದಿ ಸುರಕ್ಷತೆ ಹಿಂದುತ್ವ ಇವೆಲ್ಲಗಳನ್ನು ಇವತ್ತೇನು 5 ವರ್ಷದಲ್ಲಿ ನಾವು ಜನರಿಗೆ ಸೇವೆಯನ್ನು ಮಾಡಿದ್ದೇನೆ. ಅದೇ ರೀತಿ ಕೊರೋನಾದಲ್ಲಿ ಸಹಿತ ಇಡೀ ಕರ್ನಾಟಕಕ್ಕೆ 106%ನಷ್ಟು ದಾಖಲೆಯ ಲಸಿಕಾ ಕಾರ್ಯಕ್ರಮ ಮಾಡೋದ್ರ ಮೂಲಕ ಕರ್ನಾಟಕದಲ್ಲೇ ನಂಬರ್ 1 ವಿಜಯಪುರ ನಗರ ಅನ್ನುವಂಥದ್ದು ಹೆಗ್ಗಳಿಕೆ ಪಾತ್ರ ಆಗಿದೆ. ಅಭಿವೃದ್ಧಿಯಲ್ಲಿ ಸಹ ಅಷ್ಟೇ ಒಳ್ಳೆಯ ಕಾರ್ಯಗಳು 5 ವರ್ಷ ಜನ ಏನು ಆಶೀರ್ವಾದ ಮಾಡಿದ್ರು ಮಾಡಿದ್ದೇನೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ, ಮತ್ತು ಮುಂದಿನ 5 ವರ್ಷದಲ್ಲಿ ವಿಜಯಪುರ ನಗರದ ಒಂದು ಕೈಗಾರಿಕಾ ನಗರ ಆಗಿ ಪರಿವರ್ತನೆ ಮಾಡಬೇಕಾಗಿದೆ. ಸಾಕಷ್ಟು ನೀರಾವರಿ ಆಗಿದೆ, ವಿಮಾನ ನಿಲ್ದಾಣ, ಬ್ರಾಡ್ಗೇಜು ಎಲ್ಲ ಸೌಲಭ್ಯಗಳಿದಾವೆ. ಈಗ ಕೈಗಾರಿಕೆ ಮಾಡಲಿಕ್ಕೆ ಒಳ್ಳೆಯ ದೊಡ್ಡ ದೊಡ್ಡ ಏನು ಟೆಕ್ಸ್ಟೈಲ್ ಪಾರ್ಕ್ ಈಗಾಗಲೇ ಮಂಜೂರಾತಿಯನ್ನು ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಮೊನ್ನೆಯ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ದ್ರಾಕ್ಷಾ ಮಂಡಳಿ ಏನು ಇದೆ ಅದನ್ನು ಸುಮಾರು 140 ಕೋಟಿಯಲ್ಲಿ ಒಂದು ಬೃಹತ್ ವಿಶ್ವ ಮಾರುಕಟ್ಟೆ ನಿರ್ಮಾಣ ಮಾಡುವಂಥದ್ದು ಇಲ್ಲಿ ಆಗ್ತಾಯಿದೆ. ಈಗೇನು ಕೆಲಸ ಮಾಡಿದ್ವಿ ಅದು ಎಲ್ಲನೂ ಮುಂದುವರಿಲಿಕ್ಕೆ ಮತ್ತೊಮ್ಮೆ ವಿಜಯಪುರ ನಗರದ ಜನ ಆಶೀರ್ವಾದ ಮಾಡಬೇಕಂತೇಳಿ ನಿಮ್ಮ ಮೂಲಕ ಕೇಳ್ಕೊತೇನೆ. ಇಲ್ಲಿಗೆ ಯಾರನ್ನೂ ನಾವು ಏನು ಹೇಳಲ್ಲ, ನಾವು ಅವತ್ತಾದ್ರೂ ಯಾವುದೇ ಮೆರವಣಿಗೆ ಪರಿಣಿಗೆ ಇಲ್ಲ, ಅತ್ಯಂತ ಇವತ್ತೇನು ಬಂದಿದೆ ಇದೇ ಮಾದರಿಯಲ್ಲೇ ಸರಳವಾಗಿಯೇ ನಾವು ನಾಮಪತ್ರ ಸಲ್ಲಿಸ್ತೀವಿ. ಯಾಕೆಂದರೆ ಮೊನ್ನೆ ನಮ್ಮ ಪಕ್ಷದ ಚುನಾವಣಾ ಕಚೇರಿಯನ್ನು ಉದ್ಘಾಟನೆ ಮಾಡಿದಾಗನೇ ಸುಮಾರು 4-5 ಸಾವಿರ ಜನ ಸ್ವಯಂ ಪ್ರೇರಿತರಾಗಿ ಬಂದು ಆಶೀರ್ವಾದ ಮಾಡಿದ್ದಾರೆ. ನಮ್ಮದೆಲ್ಲ ಗುರಿ ಏನಿದೆ ಅಂದರೆ 10ನೇ ತಾರೀಕಿಗೆ ಮತದಾನ 100ಕ್ಕೆ 100ರಷ್ಟು ಮಾಡಬೇಕು ಅನ್ನೋದು ನಮ್ಮ ಗುರಿ ಇಟ್ಟುಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ರೀತಿ ಅಬ್ಬರದ ಪ್ರಚಾರ ಇಲ್ಲ, ವ್ಯರ್ಥ ಹಣ ಪೋಲು ಮಾಡುವುದಿಲ್ಲ, ನೇರವಾಗಿ ಜನರ ಮನೆ ಮನೆಗೆ ಹೋಗಿ ನಾವು ಮಾಡಿದ ಸಾಧನೆಗಳು, ನಮ್ಮ ರಾಜ್ಯ ಸರ್ಕಾರದ ಸಾಧನೆಗಳು, ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ 8 ವರ್ಷದಲ್ಲಿ ಈ ದೇಶದ ಜನರಿಗೆ ವಿಶ್ವದ ಒಂದು ಶಕ್ತಿಶಾಲಿ ಭಾರತ ನಿರ್ಮಾಣ ಮಾಡಲಿಕ್ಕೆ ಏನು ಕೆಲಸ ಮಾಡಿದ್ದಾರೆ ಅದನ್ನೆಲ್ಲ ಜನರ ಮನಸ್ಸಿನಲ್ಲಿ ಅದನ್ನು ನಾವು ಹೇಳೋದ್ರ ಮೂಲಕ ಆಶೀರ್ವಾದವನ್ನು ಬಿಡ್ತೀವಿ. ಈಗ ಲಕ್ಷ್ಮಣ ಸವದಿ ಅವರು ಈಗ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ, ಅದು ಈ ಕಡೆ ಏನಾದರೂ ಪ್ರಭಾವ?